ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯಲ್ಲಿ ಪಿ ಲಂಕೇಶ್ ಅವರ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ, ಹಾಗೆಯೇ ನವ್ಯ ಸಾಹಿತ್ಯದ ಪರಂಪರೆಯ ವಿಶೇಷತೆಗಳನ್ನು ಚರ್ಚೆ ಮಾಡಿದ್ದೀವಿ. ಎಲ್ಲದಕ್ಕಿಂತ ವಿಶೇಷವಾಗಿ ಮುಟ್ಟಿಸಿಕೊಂಡವನು ಎಂಬಂತಹ ಗದ್ಯದ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸಹಜವಾಗಿ ಆಧುನಿಕ ಕನ್ನಡ ಸಾಹಿತ್ಯದ ಮೂರನೇ ತಲೆಗಟ್ಟದಲ್ಲಿ ಕಂಡುಬರುವಂತಹ ನವ್ಯ ಸಾಹಿತ್ಯ ಪರಂಪರೆಯ ವಿಶೇಷತೆಗಳು, ನವೋದಯದ ಪ್ರತಿಸ್ಪರ್ಧಿಯಾಗಿ ಬೆಳೆದಂಥ ಅದರ ಛಲ ಮತ್ತು ಅದು ಹೊಂದಿರಬಹುದಾದಂಥ ತನ್ನದೇ ಆದಂಥ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಬಹಳ ಕೂಲಂಕುಷವಾಗಿ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದೆವು. ಈಗ ಸದ್ಯಕ್ಕೆ ಮುಟ್ಟಿಸಿಕೊಂಡವನು ಎಂಬಂಥ ಗದ್ಯದ ನೇರ ಪ್ರಯೋಗವನ್ನು ನಾವೀಗ ಪ್ರಾರಂಭ ಮಾಡೋಣ. ಮೂಲತಃ ಇದೊಂದು ಹಳ್ಳಿಗಾಡಿನ ಒಂದು ಸಾಂಪ್ರದಾಯಿಕ ಅನುಭವಾತ್ಮಕವಾದ ಕತೆ. ಇಲ್ಲಿ ಬರುವಂಥ ಒಂದು ಸೂಕ್ಷ್ಮವಾದಂಥ ವಿಚಾರ ಇಷ್ಟೇ, ಅಸ್ಪೃಶ್ಯತೆ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಜನರ ಅಂತರಾಳವನ್ನು ಭೇದಿಸುವಂಥ ಒಂದು ವಿಷ ವೃಕ್ಷವಾಗಿದೆ. ಅದು ಅನಾದಿ ಕಾಲದಿಂದಲೂ ಕೂಡ ಮನುಷ್ಯ ಲೋಕವನ್ನು ಕಾಡ್ತಾ ಬಂದು ಇವತ್ತು ವಾಸ್ತವದಲ್ಲಿ ಎಂತಹ ನಾಗರಿಕ ಜಗತ್ತಿನಲ್ಲೂ ಕೂಡ ತಲೆತಗ್ಗಿಸುವಂಥ ಒಂದಷ್ಟು ವಿದ್ಯಮಾನಗಳನ್ನ ರೂಢಿಗತ ಮಾಡುವಂತಹ ನಿರೀಕ್ಷೆಯನ್ನು ಅದು ಹೊಂದಿದೆ ಮತ್ತು ಅದರ ಶಕ್ತಿ ಕೂಡ ಅಂಥದ್ದೇ ಬಲಿಷ್ಠವಾಗಿದೆ. ಕಾಲಾಯತಸ್ಮೆ ನಮಃ ಎಂಬಂತೆ ಮುಂದೊಂದು ದಿವಸ ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂತ ನೋಡ್ತಾ ಇರುವಂಥ ನಮ್ಮ ಯುವ ಜನಾಂಗಕ್ಕೆ ಈ ಒಂದು ಗದ್ಯ ಬಹಳ ಸೂಕ್ಷ್ಮತೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗಾಗಿ ಜಾತಿ ಧರ್ಮ ವರ್ಗ ಎಲ್ಲವನ್ನು ಮೀರಿದಂಥ ಒಂದು ಮಾನವೀಯ ಮೌಲ್ಯದ ಸಾಕಾರವನ್ನು ಜಾಗೃತಗೊಳಿಸ್ಕೊಳ್ಳೇಬೇಕು ಎಂಬಂತಹ ಒಂದು ಸಂದರ್ಭದ ಎಚ್ಚರಿಕೆಯನ್ನು ಈ ಒಂದು ಗದ್ಯ ಬಹಳ ಸೂಕ್ಷ್ಮವಾಗಿ ನಮಗೆ ಅರ್ಥೈಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ಇಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರಗಳು ಕೂಡ ತನ್ನದೇ ಆದಂಥ ಚೌಕಟ್ಟಿನ ಒಳಗಿನ ಮಾನಸಿಕ ತುಂಬಲುಗಳಲ್ಲಿ ಹೇಗೆ ತಮ್ಮನ್ನು ತಾವು ಒಗ್ಗೂಡಿಸ್ಕೊತಾ ಇದೆ ಅಥವಾ ಒಗ್ಗಿಸ್ಕೊತಾ ಇದೆ, ಆ ಮೂಲಕವಾಗಿ ಆಗುವಂಥ ಪರಿಣಾಮಗಳೇನು, ಆ ಪರಿಣಾಮದಿಂದ ಸಮಾಜಕ್ಕೆ ಲೇಖಕರು ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಏನು, ಈ ಒಂದಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಮುಟ್ಟಿಸಿಕೊಂಡ ಒಂದು ಗದ್ಯದಲ್ಲಿ. ಲಂಕೇಶ್ ಯಾವುದೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಅವರು ಸಾಮಾಜಿಕವಾದಂಥ ಒಂದಷ್ಟು ವೈರುಧ್ಯಗಳನ್ನು ಭಾಳ ಸೂಕ್ಷ್ಮವಾಗಿ ಎತ್ತಿ ತೋರಿಸುವಂಥ ಕೆಲಸವನ್ನು ಲಂಕೇಶ್ ಭಾಳ ಸುಂದರವಾಗಿ ಮಾಡ್ತಾರೆ ಅನ್ನುವಂಥದ್ದು. ಹಾಗಾದರೆ ಆ ಲಂಕೇಶ್ ಅವರ ವಿಚಾರಗಳು ಏನು ಮತ್ತು ಲಂಕೇಶ್ ಅವರ ಬರವಣಿಗೆಯ ಒಂದು ಏನು ಮನಚುತನ ಹೇಗೆಲ್ಲ ಮಾನಸಿಕವಾಗಿ ನಮಗೆ ಹತ್ತಿರವಾಗುತ್ತೆ ಮತ್ತು ಅವರು ಯಾವುದನ್ನು ಯಾವ ರೀತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಎಲ್ಲದರ ಜೊತೆಗೆ ಕಥೆಯ ಹೂರಣ ಏನು, ಇದು ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬಹಳ ಮುಖ್ಯ ಅನ್ನುವಂಥ ವಿಚಾರಗಳನ್ನ ನಾವು ಗದ್ಯದ ವಿಚಾರದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ, ಪ್ರಾರಂಭ ಮಾಡೋಣ. ಮುಟ್ಟಿಸಿಕೊಂಡವನು ಪಿ ಲಂಕೇಶ್. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಗೇಯುವುದನ್ನು ನಾಲ್ಕು ದಿನ ತಡವಾದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ, ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡುತ್ತದೆ, ಎಷ್ಟು ಒಡೆದರೂ ಹೇಳುವುದಿಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿ ಹೋಗುವ ಸೂಚನೆಗಳಿವೆ. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಏಳುತ್ತದೆ, ಜೊತೆಗಾರ ಏಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡುಬರುತ್ತದೆ. ಆದ್ದರಿಂದ ಬಸಲಿಂಗ ಎರಡೂ ಎತ್ತುಗಳನ್ನು ಯಾರಾದರೊಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಧಲಿಂಗಿ ಹೇಳುತ್ತಲೇ ಇದ್ದಾಳೆ. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು. ಈ ತೊಂದರೆ ತನ್ನನ್ನು ಇಷ್ಟೊಂದು ಗಾಸಿಗೊಳಿಸಿದೆಂದು ಬಸಲಿಂಗ ಊಹಿಸಿರಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿರಲಿಲ್ಲ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿಯಾಗುತ್ತಿತ್ತು. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ನೋಡಿ, ಇಲ್ಲೊಂದು ಸೂಕ್ಷ್ಮ, ಒಂದು ಹಳ್ಳಿಗಾಡಿನ ಸಾಂಪ್ರದಾಯಿಕವಾದಂಥ ಒಂದು ದಿನಚರಿಯನ್ನು ಬಹಳ ಸೂಕ್ಷ್ಮವಾಗಿ ವ್ಯಕ್ತಪಡಿಸುವಂಥ ಒಂದು ಪ್ರಯೋಗ ಇಲ್ಲಿ ಪ್ರಾರಂಭದಲ್ಲಿ ಕಂಡುಬರ್ತಾ ಇದೆ. ನೋಡಿ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ. ಯಾಕೆಂದರೆ ಸಾಮಾನ್ಯವಾಗಿ ರೈತರಿಗೆ ಬಹಳ ವಿಶೇಷವಾಗಿ ಅವರು ಕೆಲಸ ಕಾರ್ಯಗಳಲ್ಲಿ ತೊಡಿಕೊಳ್ಳೋದೇ ಈ ಮಳೆಗಾಲದ ಸಂದರ್ಭದಲ್ಲಿ, ಅಂದರೆ ಜೂನ್ ಮಾನ್ಸೂನ್ ಏನು ಪ್ರಾರಂಭವಾಗುತ್ತೆ, ಆ ಮಾನ್ಸೂನ್ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಉಳುವ, ಗೆಯುವ, ಬಿತ್ತುವ, ನಾಟಿ ಕೀಳುವ ಮತ್ತು ಕಳೆ ಕೀಳುವ ಮತ್ತೊಂದು ಮತ್ತೊಂದು ಒಂದಷ್ಟು ಕೆಲಸಗಳನ್ನು ಬಹಳ ವಿಶೇಷವಾಗಿ ರೈತರ ಅವಾಗ ಮಾಡಬೇಕಾಗುತ್ತೆ. ನೋಡಿ, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ, ಆತನಿಗೆ ಆತ ಬಿಡುವಿಲ್ಲದ ಸಮಯ ಅದು, ಅಂದರೆ ಆಗ ತಾನೇ ಮಳೆಗಾಲ ಶುರುವಾಗಿದೆ. ಗೇಯುವುದು ನಾಲ್ಕು ದಿನ ತಡವಾದರೆ ಚೆನ್ನಾಗಿ ಮಳೆ ಬಂದಿದೆ
ಭೂಮಿಯೆಲ್ಲ ಹದವಾಗಿದೆ, ಭೂಮಿಯೆಲ್ಲ ಹದಗಟ್ಟಿದ ಮೇಲೆ ಅದನ್ನು ನಾವು ಗೇಮೆ ಮಾಡಿ ಅದಕ್ಕೆ ಒಪ್ಪಗೊಳಿಸಿ ನಾವು ವ್ಯವಸಾಯಕ್ಕೆ ಸಿದ್ಧಗೊಳಿಸ್ಕೋಬೇಕಾಗಿದೆ. ಅದನ್ನು ಅರಗುವುದು ಅಂತ ಕರಿತೀವಿ. ಹಾಗೆ ಗೇಯುವುದು ನಾಲ್ಕು ದಿನ ತಡವಾದರೆ, ಯಾಕೆಂದರೆ ಮೊನ್ನೆ ಮೊನ್ನೆಯಲ್ಲಿ ಚೆನ್ನಾಗಿ ಮಳೆ ಬಂದುಬಿಟ್ಟಿದೆ, ಭೂಮಿಯೆಲ್ಲ ಚೆನ್ನಾಗಿ ನೆನೆದಿದೆ. ಮಳೆ ಬಂದು ಬೆಳಿಗ್ಗೆನೆ ಗೇಮೆ ಮಾಡೋಕೆ ಹೋಗೋದಿಲ್ಲ ನಾವು, ಯಾಕೆಂದರೆ ಕೆಸರು ಇರುತ್ತದೆ. ಆ ಕೆಸರೆಲ್ಲ ಭೂಮಿಯೊಳಗೆ ಅಡಗಿ ಅದು ತೇವಾಂಶವನ್ನು ತನ್ನೊಳಗೆ ತುಂಬಿಕೊಂಡ ಮೇಲೆ ನಾವು ಅದನ್ನು ಗೇಯಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ದೃಷ್ಟಿಯಿಂದ ಗೇಯುವುದು ನಾಲ್ಕು ದಿನ ತಡವಾದರೆ, ಅಂದರೆ ಈಗಾಗಲೇ ಚೆನ್ನಾಗಿ ಮಳೆ ಬಂದು ಒಂದು ವಾರ ಆಗೋಗ್ಬಿಟ್ಟಿದೆ, ಇನ್ನೂ ಒಂದು ನಾಲ್ಕೈದು ದಿವಸ ಅಂದರೆ ಇನ್ನೂ ಒಂದು ವಾರ ಆಗಿಬಿಟ್ಟರೆ ಭೂಮಿ ಗಟ್ಟಿ ಆಗ್ಬಿಡುತ್ತೆ. ಭೂಮಿ ಗಟ್ಟಿಯಾದರೆ ಮತ್ತೆ ನೇಗಿಲನ್ನು ಹಿಡ್ಕೊಂಡು ಉಳುಮೆ ಮಾಡೋದು ಭಾಳ ಕಷ್ಟ. ಹಾಗಾಗಿ ಗೇಯುವುದು ನಾಲ್ಕು ದಿನ ತಡವಾದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಕುಳ ಅಂದರೆ ನೇಗಿಲಿನ ತುದಿಯಲ್ಲಿರುವಂಥ ಮೊನಚಾದಂಥ ಒಂದು ಕಬ್ಬಿಣದ ಒಂದು ಸಲಾಕೆ, ನೇಗಿಲಿನ ತುದಿಗೆ ಅದಿರುತ್ತೆ. ಅದು ಭೂಮಿಯನ್ನು ಛೇದಿಸಿಕೊಂಡು ಭೂಮಿಯನ್ನು ಎರಡು ಭಾಗ ಮಾಡಿ ಮಣ್ಣನ್ನು ಹೊರಹಾಕಿ ತಾನು ಆಳವಾಗಿ ಅದು ಗೇಯಿಕೊಂಡು ಹೋಗೋದ್ರಿಂದ ತಳದ ಫಲವತ್ತತೆಯ ಮಣ್ಣು ಮೇಲ್ಮುಖಕ್ಕೆ ಬರುವ ಮತ್ತು ಸಡಿಲವಾಗುವ ಭೂಮಿ ಸಡಿಲವಾಗಿ ಬೇರುಗಳು ಸಹಜವಾಗಿ ಸರಳವಾಗಿ ಬಿಟ್ಟುಕೊಳ್ಳಲಿಕ್ಕೆ ಅವಕಾಶವಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಗೇಮಿ ಅಂತ ಕರಿತೀವಿ. ಆ ದೃಷ್ಟಿಯಿಂದ ಇನ್ನು ನಾಲ್ಕು ದಿನ ಸುಮ್ಮನೆ ಇದ್ದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ, ಅಂದರೆ ನೇಗಿಲ ತುದಿ ಭೂಮಿ ಆಳವನ್ನು ಸೀಳಲಿಕ್ಕೆ ಅಸಮರ್ಥ ಆಗ್ಬಿಡುತ್ತೆ, ಯಾಕೆಂದರೆ ಭೂಮಿ ಗಟ್ಟಿ ಆಗಿಬಿಡುತ್ತೆ. ಆದರೆ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿ ಬಿಡುತ್ತದೆ. ಇದು ದೌರ್ಭಾಗ್ಯ, ಯಾಕೆಂದರೆ ರೈತರ ಮಿತ್ರ ಯಾರಪ್ಪ ಅಂತ ಅಂದರೆ ಅದು ಪಶುಗಳು, ಅದರಲ್ಲೂ ವಿಶೇಷವಾಗಿ ದನಕರುಗಳು. ಎತ್ತುಗಳೇ ರೈತರ ಜೀವನಾಡಿಯಾಗಿರುವಂಥದ್ದನ್ನು ನೋಡ್ತೇವೆ. ಇವತ್ತಿಗೂ ಕೂಡ ಬಹಳಷ್ಟು ಜನ ಎತ್ತುಗಳ ಮೂಲಕವೇ ಬೇಸಾಯ ಮಾಡುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಆಧುನಿಕ ಸಂದರ್ಭದ ಒಂದಷ್ಟು ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ಯಾಂತ್ರೀಕೃತವಾದಂಥ ಬೇಸಾಯ ಪದ್ಧತಿ ಇವತ್ತು ಜಾಗೃತವಾಗ್ತಾ ಇದೆ. ವೇಗವಾಗಿ ನಾವು ವ್ಯವಸಾಯವನ್ನು ಮಾಡಲಿಕ್ಕೆ ಬೇಕಾಗುವಂಥ ಯಂತ್ರಗಳನ್ನ ಇವತ್ತು ತಯಾರು ಮಾಡಿಕೊಂಡಿದ್ದೇವೆ. ಆದರೆ ಸಾಂಪ್ರದಾಯಿಕವಾದಂಥ ರೈತಾಪಿ ವರ್ಗ ಇವತ್ತೂ ಕೂಡ ನಂಬಿರುವಂಥದ್ದು ಎತ್ತುಗಳನ್ನ ಅಂತ. ಹಾಗಾಗಿ ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಳಗೆ ಮಲಗಿ ಬಿಡುತ್ತದೆ, ಅಂದರೆ ಕುತ್ತಿಗೆಗೆ ಇಡುವಂತಹ ಒಂದು ಉದ್ದವಾದಂಥ ಮರದ ದಿಮ್ಮಿಯನ್ನು ನೊಗ ಅಂತ ಕರಿತೀವಿ. ಅದನ್ನು ಅಡ್ಡವಾಗಿ ಇಟ್ಟು ಅದಕ್ಕೆ ಉದ್ದವಾಗಿ ಒಂದು ನೇಗಿಲಿನ ಒಂದು ತುದಿಯನ್ನು ಸಿಲುಕಿಸಿ ನೇಗಿಲು ಭೂಮಿಯೊಳಗೆ ಉಳುವಂಥ ರೀತಿಯಲ್ಲಿ ಮೇಣಿ ಅಂತ ಇರುತ್ತೆ, ಮೇಲೊಂದು ಮೇಣಿಯನ್ನು ಒತ್ತಿಕೊಂಡು ನೇಗಿಲನ್ನು ಮುಂದಕ್ಕೆ ಸಾಗಿಸಿದ್ರೆ ಅದು ಭೂಮಿಯೊಳಗೆ ಉಳುಮೆ ಮಾಡ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಕೂಡ ನೋಡಿ, ಒಂದು ನೊಗ ಕುತ್ತಿಗೆಗೆ ಇಟ್ಟಿದ ತಕ್ಷಣ, ಅಂದರೆ ಅದರ ಹೆಗಲಿಗೆ ಇಟ್ಟಿದ ತಕ್ಷಣ ಮಲಗಿ ಬಿಡುತ್ತದೆ, ಯಾಕೆಂದರೆ ಅದಕ್ಕೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ. ಮಲಗಿದ್ದು ನೋಡಿ ಎಷ್ಟು ಹೊಡೆದರೂ ಹೇಳುವುದಿಲ್ಲ, ಕಾರಣ ಇಷ್ಟೇ, ಅದಕ್ಕೆ ಅನಾರೋಗ್ಯ ಪೀಡಿತವಾಗಿರೋದ್ರಿಂದ ನೊಗವನ್ನು ಹೊರುವಷ್ಟು ಶಕ್ತಿ ಮತ್ತು ತಾಕತ್ತು ಅದಕ್ಕಿಲ್ಲದಲ್ಲೇ ಇರೋದ್ರಿಂದ ಅದು ದಡಕ್ಕನೆ ಒಂದು ಎತ್ತು ನೊಗ ಇಟ್ಟೊಡನೆ ನೆಲದ ಮೇಲೆ ಮಲಗಿಬಿಡುತ್ತೆ, ಎಷ್ಟು ಹೊಡೆದರೂ ಹೇಳಲ್ಲ, ಯಾಕೆಂದರೆ ಹೇಳಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ ಸೂಚನೆಗಳಿವೆ ಮತ್ತೊಂದು, ಯಾಕೆಂದರೆ ಎರಡೇ ಎತ್ತುಗಳಿವೆ. ಒಂದು ಎತ್ತು ನಿಜವಾಗ್ಲೂ ನೋವನ್ನು ಅನುಭವಿಸ್ತಾ ಇದೆ, ನಿಜವಾಗ್ಲೂ ಸಂಕಟವನ್ನು ಅನುಭವಿಸ್ತಾ ಇದೆ, ಮತ್ತು ನಿಜವಾಗ್ಲೂ ರೋಗಗ್ರಸ್ತವಾಗಿದೆ. ಮತ್ತೊಂದು ಕಳ್ಳಾಟಕ್ಕೆ ಇಟ್ಕೊಂಡಿದೆ ನೋಡಿ, ಅದು ಹೇಳ್ತಾ ಇದೆ. ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆ ಆಗಿಬಿಡುವ, ಒಂದು ಅನಿವಾರ್ಯವಾದ ನೋವಿನಿಂದ ಅದು ಸಂಕಟ ಪಡ್ತಾ ತನಗೆ ಶಕ್ತಿಯನ್ನು ಕಳ್ಕೊಂಡಿದ್ದರೆ, ಇನ್ನೊಂದು ಅದನ್ನು ನೋಡಿಕೊಂಡು ಕಳ್ಳಾಟಕ್ಕೆ ಬಿದ್ದಿದೆ, ಯಾಕೆ ನಾನು ಯಾಕೆ ಹೊರಗೆ ಹೋಗಬೇಕು, ತಾಳು ನಾನು ಕೂತ್ಕೊಂಬಿಡೋಣ. ನೋಡಿ ಪಶುಗಳು ಕೂಡ ಒಂದು ನೋಡಿ ಇನ್ನೊಂದು ಹೇಗೆ ಕಲಿಯುತ್ತೆ ಅನ್ನೋದಕ್ಕೆ, ಇನ್ನೊಂದು ಅದೇ ರೀತಿ ಆಗಿಬಿಡುವ, ಅಂದರೆ ಅದು ಕೂಡ ತಪಕ್ಕಂತ ಕೂತ್ಕೊಂಡು ಹೋಗುವಂಥ ಅಭ್ಯಾಸವನ್ನು ರೂಢಿಸುವಂತಾಯಿತು. ನೋಡಿ ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳುತ್ತದೆ, ಆದರೆ ಈ ಕಳ್ಳಾಟಕ್ಕೆ ಬಿದ್ದಿರುವಂಥ ಎತ್ತು ಒಂದು ಪಟ್ಟಂತ ಹೊಡೆದ್ರೆ ಸಕತಟ್ಟಂತ ಎದ್ದು ಬಿಡುತ್ತೆ, ಯಾಕೆಂದರೆ ಅದು ಕಳ್ಳಾಟ ಅಂತ ಮಾಲೀಕಿನ ಗೊತ್ತು ಅನ್ನುವಂಥ ಸೂಕ್ಷ್ಮತೆ ಅದಕ್ಕೆ ಗೊತ್ತಿದೆ. ಅಲ್ಲದೆ ಸುಮ್ಮ ಸುಮ್ಮನೆ ತಿನ್ನೋಕ್ಕೆ ಪಶುಗಳು ಇಷ್ಟಪಡೋದಿಲ್ಲ. ಈಗ ನಿಜವಾಗ್ಲೂ ನನಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಿದ್ದಿರುವಂಥ ಎತ್ತಿಗೆ ನೀವು ಎಷ್ಟೇ ಹೊಡೆದ್ರೂ ಅದು ಮೇಲಕ್ಕೆ ಎದ್ದೇಳಲ್ಲ, ಯಾಕೆಂದರೆ ಅದಕ್ಕೆ ಶಕ್ತಿ ಇರೋದಿಲ್ಲ. ಆದರೆ ಸುಮ್ಮ ಸುಮ್ಮನೆ ಮಲಗಿರುವಂಥ ಎತ್ತನ್ನು ಹೊಡೆದಿದ ತಕ್ಷಣ ಆ ಒಂದು ಚಟೀರನೇ ಹೊಡೆದಕ್ಕೆ ತನ್ನಲ್ಲಾದಂತಹ ಬದಲಾವಣೆಗೆ ಅನಿವಾರ್ಯವಾಗಿ ಅದು ಎದ್ದು ಬಿಡುತ್ತೆ. ಹಾಗಾಗಿ ಒಂದು ಏಟು ಕೊಟ್ಟೊಳಗೆ ಅದು ಎದ್ದು ಬಿಡುತ್ತೆ, ಹೇಳುತ್ತದೆ. ಆದರೆ ಖುಷಿ ಪಡೋ ವಿಷಯ ಏನಪ್ಪ, ಜೊತೆಗಾರ ಹೇಳುವುದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಳ್ಳುವಂತೆ ಕಂಡು ಬರುತ್ತದೆ. ಇನ್ನು ಜೊತೆಗಾರ ಇದೆಯಲ್ಲ, ನಿಜವಾಗ್ಲೂ ಮಲಗಿರುವಂಥ ಎತ್ತು ಇದೆಯಲ್ಲ, ಆ ನಿಜವಾಗ್ಲೂ ಮಲಗಿರುವಂಥ ಎತ್ತು ಎದ್ದಿಲ್ವಲ್ಲ ಇನ್ನು, ಯಾಕೆಂದರೆ ಅದು ಎಷ್ಟು ಹೊಡೆದ್ರೆ ಎದ್ದೇಳ್ತಾ ಇಲ್ಲ. ಆ ಎತ್ತು ಎದ್ದೇಳಿದಲ್ಲೇ ನನಗೆ ಕೆಲಸ ಇಲ್ಲ, ಆ ಎತ್ತು ತನ್ನ ಕಾರ್ಯವನ್ನು ಮಾಡಿದಲ್ಲೇ ನಾನು ಕೂಡ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಸಮ ಪ್ರಮಾಣದ ಕಾರ್ಯವನ್ನು ನೊಗವನ್ನು ಹೊರಬೇಕಾಗಿದೆ, ಅರ್ಧ ಅರ್ಧ ಜವಾಬ್ದಾರಿ. ಅಂದಮೇಲೆ ಆ ಎತ್ತು ಎದ್ದಿಲ್ಲ ಅಂದಮೇಲೆ ನನಗಂತೂ ಕೆಲಸ ಇಲ್ಲ ಅಂತ ತನ್ನ ಗೆಳೆಯ ಎದ್ದೇಳದೇ ಇರುವುದನ್ನು ನೋಡಿಕೊಂಡು ಇದು ಖುಷಿಗೊಂಡಂತೆ ಕಂಡು ಬರುತ್ತದೆ. ಅಂದರೆ ನಾನೇನೇ ಎದ್ರೂ ನೀನೇನೇ ನನ್ನ ಚಟೀರನ್ನು ಹೊಡೆದು ನನ್ನನ್ನು ಎಬ್ಬರಿಸಿದ್ರು ಕೆಲಸ ಅಂತ ಮಾಡಿಸೋಕ್ಕಾಗಲ್ಲ ನನ್ನ ಕೈಲಿ, ಯಾಕೆಂದರೆ ನಾನು ಕೆಲಸ ಮಾಡಬೇಕು ಅನ್ನೋ ಮಲಗಿರೋ ಎತ್ತು ಎದ್ದೇಳ್ಬೇಕಲ್ವಾ, ಅವನೇದೇಳ್ದಲ್ಲೇ ನನಗಂತೂ ಕೆಲಸ ಇಲ್ಲ ಅಂತ ಖುಷಿಗೊಳ್ಳುವಂತೆ
ಇದು ಕವಿ ತನ್ನ ಸೋಪಜ್ಞತೆಯನ್ನು ಎಷ್ಟು ಸುಂದರವಾಗಿ ಕೊಟ್ಕೊಡ್ತಾ ಇದ್ದಾನೆ ಅಂದರೆ, ತಾನು ಅದನ್ನು ಅಂದುಕೊಳ್ಳುವಂತಹ ಮನೋಭಾವ ಮತ್ತು ವಸ್ತುಸ್ಥಿತಿಯ ಆ ಕ್ಷಣದ ವರ್ಣನೆ ಇದೆಯಲ್ಲ, ಆ ಹಸುವಿಗೋ ಅಥವಾ ಎತ್ತುಗಳಿಗೋ ಅದು ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕವಿ ತನ್ನ ಕಲ್ಪನೆಯಲ್ಲಿ ಈ ರೀತಿ ಕಾಣ್ತಾ ಇದ್ದಾನೆ, ಎದ್ದು ನಿಂತಿರುವಂಥ ಹಸುವಿನ ಮನೋಭಾವ ಈ ರೀತಿ ಇದ್ದಿರಬಹುದೇನೋ, ನಾನೇನು ಕೆಲಸ ಮಾಡಲಿ, ನಾನೊಬ್ಬ ಎದ್ದುಬಿಟ್ರೆ ಸಾಕೆ, ಆ ಎತ್ತ ಎದ್ದೇಳ್ಬಾರ್ದೆ, ಆ ಎತ್ತ ಎದ್ದೇಳ್ದಲ್ಲೇ ನಾನು ಕೆಲಸ ಮಾಡೋಕ್ಕೆ ಸಾಧ್ಯವೇ ಅನ್ನುವಂಥ ಖುಷಿಗೊಳ್ಳುವಂತೆ ಕಾಣುತ್ತದೆ ನೋಡಿ. ಆದ್ದರಿಂದ ಬಸಲಿಂಗ ಎರಡು ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹಂಚಿಕೊಳ್ಳಬೇಕು. ಹಾಗಾಗಿ ಬಸಲಿಂಗನಿಗೆ ಒಂದು ಯೋಚನೆ ಬಂತು, ಯಾಕೆ ಓದಷ್ಟು ದಿನಕ್ಕೂ ನಾನು ಇದೇ ಸಂದರ್ಭದಲ್ಲಿ ಇಂಥದ್ದೇ ಒಂದು ವೈರುಧ್ಯವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾನು ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವ್ಯವಸಾಯ ಮೊದಲೇ ಹೇಳುತ್ತೆ, ನಿನ್ನ ಸಾಯ, ನಿಮ್ಮ ಮನೆ ಮಕ್ಕಳೆಲ್ಲ ಸಾಯ, ಎಲ್ಲರೂ ಸಾಯ ಅಂತ ಅಂದರೆ ಎಷ್ಟು ಜನ ಕೆಲಸ ಮಾಡಿದ್ರು ವ್ಯವಸಾಯ ಮುಗಿಯಲ್ಲ, ವ್ಯವಸಾಯ ಕೊನೆ ಅನ್ನೋದೇ ಇಲ್ಲ. ಅರ್ಥ ಆಯ್ತಲ್ಲ, ಇವತ್ತು ಕೂಡ ವ್ಯವಸಾಯವನ್ನು ದುಡ್ಡು ಕೊಟ್ಟು ಮಾಡಿಸ್ತೀವಿ ಅಂದರೆ ಅದಕ್ಕಿಂತ ಮುಖ್ಯತರ ಮತ್ತೊಂದಿಲ್ಲ, ಯಾಕೆಂದರೆ ಅಷ್ಟು ಕೆಲಸ ಇರುತ್ತೆ. ಬರುವಂಥ ಉತ್ಪಾದನೆಯ ಬಹಳಷ್ಟು ಪ್ರಮಾಣವನ್ನು ನಾವು ಕೂಲಿಗಾಗಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದ ಮನೆ ಮಕ್ಕಳೆಲ್ಲರೂ ಕೂಡ ವ್ಯವಸಾಯ ಮಾಡುವಂಥದ್ದನ್ನು ನೋಡ್ತೀವಿ ಇಲ್ಲಿ ಕೂಡ. ಹಾಗೆ ನೋಡಿ, ಬಸಲಿಂಗ ಎರಡು ಎತ್ತುಗಳನ್ನು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಕೊಂಡು ಹೊಂಚಿಕೊಳ್ಳಬೇಕು. ಈಗ ಸದ್ಯಕ್ಕೆ ಒಂದೆತ್ತನ್ನು ಇಟ್ಕೊಂಡು ನಾನು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಒಂದೆತ್ತಂತೂ ಎದ್ದೇಳ್ತಾನೇ ಇಲ್ಲ, ಉಳಿದಿರೋ ಒಂದೆತ್ತಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಮತ್ತೇನು ಮಾಡಬೇಕು? ಎರಡೂ ಜೊತೆವೆತ್ತಾಗಿರೋದ್ರಿಂದ ಎರಡೂ ಎತ್ತುಗಳನ್ನು ಏನಾದರೂ ಮಾಡಿ ಯಾರಾದರೂ ಒಬ್ಬರಿಗೆ ಸಾಕಾಕ್ಬಿಡೋದು, ಮಾರಾಟ ಮಾಡಿಬಿಡಬೇಕು, ಸಾಟಿ ಕೊಟ್ಬಿಡೋದು ಅಂದರೆ ಮಾರಾಟ ಮಾಡಿಬಿಡೋದು. ಮಾರಾಟ ಮಾಡಿ ಕೊಟ್ಟುಬಿಟ್ಟು ಬಂದಂಥ ಹಣದಲ್ಲಿ ನಾನು ಹೊಸ ಎತ್ತುಗಳನ್ನು ತರೋಣ. ವ್ಯವಸಾಯಕ್ಕೆ ಬಹಳ ಎತ್ತು ಬಹಳ ಮುಖ್ಯ ಆ ದೃಷ್ಟಿಯಿಂದ ನೋಡಿ. ಹಾಗಾಗಿ ಬಸಲಿಂಗನ ಎರಡೂ ಎತ್ತುಗಳು ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಅಂದರೆ ಸಾಟಿಯಲ್ಲಿಂದ ಅದನ್ನು ಮಾರಾಟ ಮಾಡಬೇಕು. ಏನಾದರೂ ಮಾಡಿ ಆ ಎರಡು ಎತ್ತುಗಳನ್ನ ಯಾರಿಗಾದ್ರೂ ಮಾರಿಬಿಡೋದು, ಒಂದಷ್ಟು ದುಡ್ಡಿಗೆ ಇನ್ನೊಂದಷ್ಟು ದುಡ್ಡನ್ನು ಸೇರಿಸಿ ಹೊಸ ಎತ್ತುಗಳನ್ನ ತರೋದು. ನೋಡಿ, ಹೊಸ ಎತ್ತುಗಳನ್ನ ಹೊಂಚಿಕೊಳ್ಳಬೇಕು. ಇವೆಲ್ಲ ಒಂದಿಸಕ್ಕಾಗೋ ಕೆಲಸವೇ? ಕಳೆದ ಸಾಲುಗಳಲ್ಲಿ ನೋಡ್ತಾ ಇದ್ದೀವಿ, ನಾಲ್ಕು ದಿವಸ ತಡವಾದರೆ ಕೂಡ ನೆಲದಲ್ಲಿ ನಾಟುವುದಿಲ್ಲ. ಅಂದರೆ ಅತ್ಯಂತ ಹತ್ತಿರವಾದಂಥ ಸಂದರ್ಭದಲ್ಲಿ ನಿಂತಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ವಾಸ್ತವದಲ್ಲಿ ನೋಡಿದ್ರೆ ಈ ಸಮಸ್ಯೆ ಈ ಪ್ರಾರಂಭ ಆಗ್ತದೆ. ಈಗ ಒಂದು ಎತ್ತು ಮಲಗ್ತಾ ಇದೆ, ಮತ್ತೊಂದು ಎತ್ತು ಕೆಲಸ ಮಾಡೋಕ್ಕೆ ಕಳೆದ್ಬಿಡ್ತಾ ಇದೆ. ಇಂಥ ಎತ್ತುಗಳನ್ನ ಇಟ್ಕೊಂಡು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಹಾಗಂತ ಬಿಡುವಂಥ 15 ದಿವಸ ಒಂದು ತಿಂಗಳಾದಮೇಲೆ ಎತ್ತು ಮಾರಣ ಅಂದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ 3-4 ದಿವಸ ತಡ ಆಗಿಬಿಟ್ರೆ ಉಳುಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಭೂಮಿ ಗಟ್ಟಿ ಆಗಿಬಿಡುತ್ತೆ, ಮತ್ತು ತಡ ಆಗಿಬಿಡುತ್ತೆ, ತಡ ಆಗಿಬಿಟ್ರೆ ಮತ್ತೆ ಹಿಂಗಾರು ಮುಂಗಾರಿನ ಆಕ್ರಮಣಕ್ಕೆ ಒಳಗಾಗಿ ಬೆಳೆ ಬರದಲ್ಲೇ ಹೋಗುವಂಥ ಅಪಾಯ ಕೂಡ ಇದೆ. ಒತ್ತೊತ್ತಿಗೆ ಸರಿಯಾದ ಸಮಯಕ್ಕೆ ಉಳುಮೆ ಮಾಡಬೇಕಾದ್ದು ಧರ್ಮ ಕೂಡ, ಅದು ಕರ್ತವ್ಯ ಕೂಡ, ಅದು ಎಚ್ಚರಿಕೆ. ಹಾಗೆ ಇಲ್ಲಿ ಕೂಡ ನೋಡಿ, ಯಾರಿಗಾದರೂ ಆ ಎರಡು ಎತ್ತುಗಳನ್ನ ಕೊಟ್ಟು ಹೊಸ ಎತ್ತುಗಳನ್ನ ಹಂಚಿಕೊಳ್ಳಬೇಕು. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ದೌರ್ಭಾಗ್ಯವಶ ಇದಷ್ಟೇ ಸಮಸ್ಯೆ ಆಗಿದ್ರೆ ಏನಾದರೂ ಮಾಡಿಬಿಡ್ಬೋದಿತ್ತು. ಮನೆಯಲ್ಲಿ ಹೆಂಡತಿ ಕೂಗಾಡ್ತಾವಳೆ ಸಿದ್ಧಲಿಂಗಿ ಅಂತ ಅವಳು. ನೋಡಿ, ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಹೆಂಡತಿ ಸಿದ್ಧಲಿಂಗಿ ಹೇಳುತ್ತಲೇ ಇದ್ದಾಳೆ. ಏನು ಅಂದರೆ, ಏನೇ ಮಗುಗೆ ಹುಷಾರಿಲ್ಲ, ಕೆಮ್ತಾ ಇದೆ, ಜ್ವರ ಬರ್ತಾ ಇದೆ, ಹೋಗಿ ಶಿವನೂರು ಸ್ವಾಮಿಗಳಿಗೆ ತೋರಿಸಿದ್ರೆ ಆಗುತ್ತಾ ಇತ್ತು, ಸ್ವಾಮಿಗಳು ಏನಾದ್ರು ಒಂದಷ್ಟು ದುಡ್ತ ಏನಾದ್ರು ಕೊಡ್ತಾ ಇದ್ರು, ನೀವು ಯಾವ್ದ್ರ ಕಡೆಗೂ ಗಮನ ಕೊಡ್ತಾ ಇಲ್ಲ, ಹಿಂಗೆ ಆದರೆ ಹೆಂಗೆ? ಇದೊಂದಷ್ಟು ಕೌಟುಂಬಿಕ ಸಮಸ್ಯೆ ಕೂಡ ಅವನ ತಲೆಯನ್ನು ತಿಂತಾ ಇದೆ. ಒಂದು ಕಡೆ ತನ್ನ ಸಾಂಪ್ರದಾಯಿಕವಾದಂತಹ ಎತ್ತುಗಳ ಸಂಘದಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಉಳುಮೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಕೌಟುಂಬಿಕ ವಲಯದಲ್ಲಿ ಆಗ್ತಾ ಇರುವಂಥ ಮಗುವಿನ ಅನಾರೋಗ್ಯದ ವಿಚಾರ, ಇದು ಅವನಿಗೆ ಮಾನಸಿಕವಾಗಿ ಒಂದಷ್ಟು ವಿಪ್ಲವವನ್ನು ಮತ್ತು ಮಾನಸಿಕವಾಗಿ ಒಂದಷ್ಟು ಭಯವನ್ನು ತಂದಿಡುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಮಗುಗೆ ಏನಾಗ್ಬಿಡುತ್ತು, ಆ ಮಗುವನ್ನು ಹೆಂಗೆ ತೋರಿಸೋದು, ಎಲ್ಲಿಗೆ ತೋರಿಸೋದು, ಅದ್ರ ಜೊತೆಗೆ ಇದು ಯಾಕೋ ಎತ್ತುಗಳು ಬೇರೆ ಇದಾಗ್ತಾ ಇಲ್ಲ, ಎತ್ತುಗಳು ಮಾರೋಕ್ಕಾಗ್ತಾ ಇಲ್ಲ, ಒಂದಷ್ಟು ಸಮಸ್ಯೆಗಳು ನಮ್ಮ ಬಸಲಿಂಗನ ಅಂತರಂಗವನ್ನು ಬಾಧಿಸ್ತಾ ಇದ್ದಾರೆ. ಬರೀ ಹೆಂಡತಿ ಸಿದ್ಧಿಂಗಿ ಹೇಳುತ್ತಲೇ ಇದ್ದಾಳೆ, ಶಿವನೂರು ಸ್ವಾಮಿಗಳು ತೋರಿಸ್ಬೇಕು. ಅವತ್ತಿಗೆಲ್ಲ ನಮ್ಮ ಜನಪದರು ನಂಬ್ತಾ ಇದ್ದದ್ದು ದೇವರುಗಳನ್ನ, ದಂಡರುಗಳನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಮೀಜಿಗಳನ್ನ, ಮಠಮಾನ್ಯಗಳನ್ನ. ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಬರುವಂಥದ್ದು, ಅವ್ರಿಗೋಗಿ ಅಡ್ಬಿದ್ದು ಬರುವಂಥದ್ದು, ಮತ್ತು ಅವ್ರ ಹತ್ರ ಒಂದು ತಾಯಿ ತಾಕಿಸ್ಕೊಳ್ಳೋವಂಥದ್ದು, ಇಂಥವೆಲ್ಲ ಆದರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇವತ್ತು ಕೂಡ ಹಳ್ಳಿಗಾಡಿನಲ್ಲಿ ಇಟ್ಕೊಂಡಿರುವಂಥ ವ್ಯವಸ್ಥೆಯನ್ನು ನೋಡ್ತೇವೆ. ನಾವು ವೈದ್ಯರಿಗಿಂತ ದೇವರನ್ನು ನಂಬುವಂಥ ನಮ್ಮ ಮನೋಭಾವ ನಮ್ಮ ಭಾರತೀಯರಲ್ಲಿ ಇನ್ನೂ ಇದೆ ಅನ್ನುವಂಥದ್ದು. ಹಾಗೆ ಶಿವನೂರು ಸ್ವಾಮಿಗಳಿಗೆ ಹೋಗಿ ತೋರಿಸ್ಕೊಂಡು ಬಂದರೆ ಅವ್ರು ಖಂಡಿತ ದುಡ್ತಾ ಅದೇನಾದ್ರೂ ಕೊಡ್ತಾರೆ, ಮೈಗೆ ಹುಷಾರಿಲ್ಲ ಮಗುಗೆ, ನೀವು ಯಾಕೆ ಈ ರೀತಿ ಇದ್ದೀರಾ, ಹೋಗಿ ಮಗುನ ತೋರಿಸ್ಕೊಂಡು ಬರಬೇಕಲ್ವಾ ಅನ್ನುವಂಥ ಒಂದಷ್ಟು ಕೌಟುಂಬಿಕ ಸಮಸ್ಯೆಯನ್ನು ಕೂಡ ಆತ ಹೊರತಾ ಇದ್ದಾನೆ. ಬನ್ನಿ, ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ಮಗುಗೆ ಏನಾಗಿದೆಯಪ್ಪ ಅಂದರೆ ವಿಪರೀತ ಕೆಮ್ಮು, ಕೆಮ್ಮು ಜ್ವರ, ಮತ್ತೊಂದು ಮಗದೊಂದು ಬಂದಿದೆ ಅದರಲ್ಲಿ ಕೆಮ್ಮು, ವಿಪರೀತ ಕೆಮ್ಮು ಹೋಗುತ್ತಲೇ ಇಲ್ಲ. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತ್ತು. ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ.
ಒಂದು ಕಡೆ ಎತ್ತಿನ ಅನಾರೋಗ್ಯದ ಪರಿಸ್ಥಿತಿ, ಮತ್ತೊಂದು ಕಡೆ ಮಗನ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವಂಥ ಆರೋಗ್ಯದ ಪರಿಸ್ಥಿತಿ, ಇದರ ನಡುವೆ ಮತ್ತೆ ಒಂದು ಸಮಸ್ಯೆಯನ್ನು ಕಾಡ್ತಾ ಇದೆ. ಏನು ನೋಡಿ, ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತ್ತು. ಈ ತೊಂದರೆ ತನ್ನನ್ನು ಇಷ್ಟೊಂದು ಗಾಸಿಗೊಳಿಸಿತ್ತು ಎಂದು ಬಸವಲಿಂಗ ಊಹಿಸಿರಲಿಲ್ಲ. ಈ ಎರಡು ತೊಂದರೆಗಳು ಓಕೆ, ಎತ್ತು ಸಮಸ್ಯೆ ಮಾಡಿರುವಂಥದ್ದು ಮತ್ತು ತನ್ನ ಮಗನಿಗೆ ಅನಾರೋಗ್ಯದ ಸಮಸ್ಯೆ ಇರುವಂಥದ್ದು, ಏನೋ ಒಂದಷ್ಟು ಮಾಡಿಬಿಡೋದು, ತಲೆ ಉಪಯೋಗಿಸೋ ಅಥವಾ ಜೋಬ್ ಬಳಸೋ ಏನೋ ಒಂದು ಮಾಡ್ಬೋದು. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆಯಪ್ಪ ಅಂದರೆ, ಇದ್ರ ನಡುವೆ ತನಗೆ ಇನ್ನೊಂದು ತೊಂದರೆ ಇದೆ. ಆ ತೊಂದರೆ ಇಷ್ಟೊಂದು ಗಾಸಿಗೊಳಿಸುತ್ತೆ ಎಂದು ಆತ ಅಂತೂ ಅಂದ್ಕೊಂಡಿಲ್ಲ. ನನಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಆತ ಅಂದ್ಕೊಂಡಿರಲಿಲ್ಲ. ಏನಪ್ಪ ಅದು ಅಂದರೆ, ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಇದು ವಿಶೇಷ. ಬಸರಿಂಗ ಎಲ್ಲ ರೈತರಂತೆ ಒಬ್ಬ ಸಾಮಾನ್ಯ ರೈತನೇ ಇರಬಹುದು, ಆದರೆ ಆ ಸಾಮಾನ್ಯ ರೈತನಲ್ಲಿರುವಂಥ ಅಸಾಮಾನ್ಯ ಗುಣ ಎಂಥದ್ದಪ್ಪ ಅಂದರೆ, ಆತನಿಗೆ ಸುಳ್ಳು ಮೋಸ ವಂಚನೆ ಯಾವುದೂ ಗೊತ್ತಿಲ್ಲ. ಒಂದು ನಿರ್ಮಲವಾದ ಮನೋಭಾವ ಇರುವಂಥ ಒಬ್ಬ ರೈತ, ಒಬ್ಬ ಶುಭ್ರ ಚಾರಿತ್ರ್ಯದ ಒಬ್ಬ ರೈತ, ಬಸರಿಂಗನ ವಿಚಾರವಾಗಿ ಇಡೀ ಊರೇ ಒಂದಷ್ಟು ಗೌರವವನ್ನು ಪಡುವಂತಹ ವ್ಯಕ್ತಿತ್ವ ಹೊಂದಿರುವಂಥ ಒಬ್ಬ ರೈತ. ಈಗ ಆ ಸಂದರ್ಭದ ಒಬ್ಬ ರೈತ ತನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ತಾನೆ ಅನ್ನೋದು ಅದಕ್ಕೆ, ಯಾಕೆಂದರೆ ತನ್ನ ಎದುರುಗಡೆ ಇರುವಂಥದ್ದು ಈಗ ದೊಡ್ಡ ಸವಾಲು, ಆ ಎತ್ತುಗಳನ್ನ ಮಾರಬೇಕು. ಆ ಎತ್ತುಗಳನ್ನು ಮಾರಲಿಕ್ಕೆ ಬೇಕಾಗುವಂಥ ಸುಳ್ಳೇರುವ ಛಾತಿ ತನ್ನಲ್ಲಿಲ್ಲ. ಯಾಕೆಂದ್ರೆ ಅದು ಸುಳ್ಳು ಅನ್ನೋವಂಥದ್ದು ವರ್ಜ್ಯ, ಜೀವನದಲ್ಲಿ ಯಾವತ್ತೂ ಆತ ಸುಳ್ಳನ್ನು ಬಳಸಿಲ್ಲ, ಬಳಸುವಂಥ ಪ್ರಭೆಯೂ ಬಂದಿಲ್ಲ. ಸರಳವಾಗಿ ಬದುಕುವಂಥ ವ್ಯಕ್ತಿಗಳಿಗೆ ಸುಳ್ಳಿನ ಅಗತ್ಯ ಇರೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಈ ತೊಂದರೆ ತನ್ನನ್ನು ಇಷ್ಟೊಂದು ಗಾಸಿಗೊಳಿಸಿತ್ತು ಎಂದು ಬಸವಲಿಂಗ ಊಹಿಸಿರಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಅಂದರೆ ತನ್ನ ತಟ್ಟನೆ ಮಲಗೋಗುವಂಥ ಒಂದು ಎತ್ತು, ಅದನ್ನು ನೋಡಿಕೊಂಡು ಇನ್ನೊಂದು ಕಳೆದಿದ್ದಿರುವಂಥ ಮತ್ತೊಂದು ಎತ್ತು, ಈ ಎತ್ತುಗಳನ್ನು ಸಾಟಿ ಮಾಡಲು, ಅದನ್ನು ಮಾರಾಟ ಮಾಡಲು, ಬೇರೆಯವರಿಗೆ ಹಸ್ತಾಂತರಗೊಳಿಸಲು, ಹಣಕ್ಕೆ ಅದನ್ನು ಮತ್ತೊಬ್ಬರಿಗೆ ಕೊಡಲಿಕ್ಕೆ ಬೇಕಾಗುವಂತಹ ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ಏನು ಸುಳ್ಳು ಹೇಳಬೇಕು? ಎತ್ತುಗಳನ್ನ ಸುಮ್ಮನೆ ಕೊಂಡ್ಕೊಂಡ್ಬಿಡ್ತಾರಿಯೇ, ನಮ್ಮ ಎತ್ತು ಮಗ ಇಟ್ಟಿದ ತಕ್ಷಣ ಮಲಿಕೊಂಡ್ಬಿಡುತ್ತೆ, ಯಾರು ಬೇಕಾದ್ರೂ ತಗೊಳ್ಳಿ ಅಂತ ಅಂದರೆ ತಗೊಳೋ ಅಂತ ಹೇಳ್ತಾನೆ. ಮಲಿಕೊಳ್ಳೋ ಎತ್ತು ಎತ್ತಿಗೆ ದುಡ್ಡು ಯಾಕೆ ಕೊಡ್ಬೇಕಪ್ಪ, ಎತ್ಕೊಂಡು ಹೋಗು ನಿನ್ನ ಎತ್ತನ ಅನ್ನೋಂಥ ಅಪಾಯ. ಆಗ ಸುಳ್ಳು ಹೇಳ್ಬೇಕೇನು, ನನ್ನ ಎತ್ತು ಬಹಳ ಏನು ಒಳ್ಳೆ ಕಾಲ್ಗುಣ ಇರುವಂಥ ಎತ್ತು, ಈ ಎತ್ತು ಬಂದಮೇಲೆ ನನ್ನ ಮನೆ ಶ್ರೀಮಂತಿಗೆ ಆಯಿತು, ಈ ಎತ್ತು ಬಹಳ ಅದ್ಭುತವಾದಂಥ ಗುಣಗಳಿದ್ದಾವೆ, ಎತ್ತಿನ ಬಾಲ ಈ ರೀತಿ ಇದೆ, ಎತ್ತಿನ ಸುಳಿ ಈ ರೀತಿ ಇದೆ, ಎತ್ತಿನ ಕೊಂಬು ಈ ರೀತಿ ಇದೆ, ಎತ್ತಿನ ಹಲ್ಲು ಈ ರೀತಿ ಇದೆ ಒಂದಷ್ಟು. ಯಾಕೆಂದರೆ ರೈತಾಪಿ ವರ್ಗದಲ್ಲಿ ಎತ್ತು ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಎತ್ತು ಬಂದ ಬೆಳಗ್ಗೆ ಹೆಣ್ಣು ಬಂದ ಬೆಳಗ್ಗೆ ಅಂತ. ಮನೆಗೆ ಹೆಣ್ಣು ತರೋದು ಮತ್ತು ಎತ್ತು ತರೋದು ಬಹಳ ವಿಶೇಷವಾದಂಥ ಯೋಚನೆ ಮಾಡುವಂಥ ಸಂದರ್ಭ ಆಗಿರ್ತಿತ್ತಂತೆ ನಮ್ಮ ಜನಪದರಲ್ಲಿ. ಯಾಕೆಂದರೆ ಒಂದು ಎತ್ತು ಬಂದರೆ ಇಡೀ ಮನೆ ಸಮೃದ್ಧವಾಗಬೇಕಂತೆ, ಒಂದು ಹೆಣ್ಣು ಬಂದರೆ ಇಡೀ ಮನೆ ಬೆಳಕಾಗಬೇಕಂತೆ. ಬಂದ್ಲಪ್ಪ ಬಂದು ಕಾಲಿಕ್ಕಿದ ತಕ್ಷಣ ಮಾವು ತಿನ್ಕೊಂಡ್ಬಿಟ್ರು, ಎಂಥ ಹೆಣ್ಣು ತಂದುವಪ್ಪ ಅನ್ನುವಂಥ ಒಂದು ಗುಣವನ್ನು ಹೆಣ್ಣಿನ ಮೇಲೆ ಹಾಕೊಂಡ್ಬಿಟ್ರು. ಇನ್ನು ಎತ್ತು ಆ ಎತ್ತು ಎತ್ತು ತಂದಿದ ತಕ್ಷಣ ಮನೆ ಎತ್ತೆತ್ತಲು ಹಾಕೊಂಡ್ಬಿಡ್ತು, ಈ ಒಂದು ಗುಣಗಳು. ಹಾಗಾಗಿ ಆ ಎತ್ತನ್ನು ನಾನು ಸಾಟಿಗೆ ಕೊಡಬೇಕು ಅಂದರೆ, ಅಂದರೆ ಮಾರಾಟ ಮಾಡಬೇಕು ಅಂತ ಅಂದರೆ, ಅದಕ್ಕೆ ಬೇಕಾಗುವ ಒಳ್ಳೆ ಗುಣಗಳನ್ನ ಒಂದಷ್ಟು ಪಟ್ಟಿ ಮಾಡ್ಕೋಬೇಕಾಗುತ್ತೆ. ಪಟ್ಟಿ ಮಾಡಿಕೊಂಡು ಅದನ್ನು ಕೊಂಡುಕೊಳ್ಳುವಂಥ ವ್ಯಕ್ತಿಗೆ ಹೇಳಬೇಕಾಗುತ್ತೆ. ಆಗ ಅದು ಆತ ಅದನ್ನು ಮನವರಿಕೆ ಆದಾಗ, ಅದರ ಸತ್ಯದರ್ಶನ ಆದಾಗ ಆ ಎತ್ತಿಗೆ ಬೆಲೆ ಬರುತ್ತೆ ಮತ್ತು ಆತ ಕೊಂಡ್ಕೊತಾನೆ. ದೌರ್ಭಾಗ್ಯವಶ ಅಂಥ ಗುಣಗಳಿದ್ದರೆ ಹೇಳ್ಬೋದು, ಇಲ್ಲದ ಗುಣಗಳನ್ನ ಹೇಗಿರೋದು? ಬೇರೆ ರೈತ ಆದರೆ ಹೇಳ್ಬಿಡ್ತಾ ಇದ್ದಾನು. ಯಾಕೆಂದರೆ ಬಸವಲಿಂಗ ಪ್ರಾಮಾಣಿಕವಾಗಿ ಧರ್ಮವನ್ನು, ನ್ಯಾಯವನ್ನು, ಸತ್ಯವನ್ನು ನಂಬ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ. ಈತನಿಗೆ ಸುಳ್ಳಿನ ಬಗ್ಗೆ ಅನುಭವ ಇಲ್ಲ, ಸುಳ್ಳು ಹೇಳಿ ಗೊತ್ತಿಲ್ಲ. ಈತನಿಗಿರುವಂಥ ದೊಡ್ಡ ಸವಾಲು ಈಗ ತನ್ನ ಎತ್ತುಗಳನ್ನ ಹೇಗೆ ಮಾಡುವುದು, ತನ್ನ ಎತ್ತುಗಳಿಗೆ ಯಾವ ಗುಣಗಳಿದ್ದಾವೆ ನೋಡಿದ್ರೆ, ಆ ನಿಜವಾದ ಗುಣಗಳನ್ನ ಹೇಳ್ತಾ ಹೋದರೆ ಖಂಡಿತ ಎತ್ತುಗಳನ್ನ ಯಾರು ಕೊಂಡ್ಕೊಳ್ಳೋದಿಲ್ಲ, ಎಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನೋಡಿ, ಸರಿ ಈಗ ಈ ಒಂದು ಸಮಸ್ಯೆ ನನಗೆ ಇಷ್ಟೊಂದು ಗಾಸಿಗೊಳಿಸಿತ್ತು ಎಂದು ಬಸವಲಿಂಗ ಊಹಿಸಿರಲಿಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡಲು ಬೇಕಾದ ಹೇಳಬೇಕಾದ ಸುಳ್ಳು ಅವನ ತಲೆ ತಿನ್ನತೊಡಗಿತ್ತು. ತನ್ನ ಮಲಗುವಂಥ ಎತ್ತುಗಳಿದ್ದಾವಲ್ಲ, ಆ ಮಲಗುವ ಎತ್ತುಗಳಿಗೆ ಸಾಟಿ ಮಾಡಲು ಅಂದರೆ ಅವುಗಳನ್ನ ಸಾಗಾಕಲು, ಮತ್ತೊಬ್ಬರಿಗೆ ಹಸ್ತಾಂತರಿಸಲು ಏನೇನೆಲ್ಲ ಸುಳ್ಳು ಹೇಳಬೇಕಾಗುತ್ತೆ? ಸುಮ್ಮನೆ ಯಾರು ಎತ್ತುಗಳನ್ನ ತಗೊಂಡೋಗಲ್ಲ, ದುಡ್ಡು ಕೊಟ್ಟು ಎತ್ತುಗಳನ್ನ ಯಾರು ಸುಮ್ಮನೆ ತಗೊಂಡೋಗಲ್ಲ, ಅವ್ರಿಗೆ ಸುಳ್ಳು ಹೇಳಬೇಕೀಗ. ಯಾಕೆಂದರೆ ಸತ್ಯ ಹೇಳಿದ್ರೆ ಖಂಡಿತ ಎತ್ತುಗಳು ಮಾರಾಟ ಆಗೋದಿಲ್ಲ. ನನ್ನ ಎತ್ತು ಇಷ್ಟು ಬಲಶಾಲಿ ಅಂದರೆ ಒಂದೇ ಎಕರೆನ ಅರ್ಧ ಗಂಟೆಯಲ್ಲಿ ಗೆದ್ದುಬಿಡುತ್ತೆ, ಒಂದು ದಿವಸದಲ್ಲಿ ಏನಿಲ್ಲ ಅಂದರೆ 10 ಎಕರೆ ಗೆದ್ದುಬಿಡುತ್ತೆ. ಹೀಗೆ ಒಂದಷ್ಟು ಸುಳ್ಳುಗಳನ್ನ ಸೇರಿಸ್ಕೊಂಡು ಹೇಳಬೇಕು. ಆ ಸುಳ್ಳು ಹೇಳೋದು ಒಂದು ಕಲೆ, ಆದರೆ ದೌರ್ಭಾಗ್ಯವಶ ನಮ್ಮ ಬಸಲಿಂಗನಿಗೆ ಆ ಕಲೆ ಗೊತ್ತಿಲ್ಲ. ಬನ್ನಿ, ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಬಸಲಿಂಗ ಕೈಯಿಂದ ಕೆಲಸ ಮಾಡೋನೆ ಹೊರತು ಬಾಯಿಂದ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಕಾಯಕವೇ ಕೈಲಾಸ ಅಂತ ನಮಗಿರುವಂಥ ಬಸವಲಿಂಗ ತನ್ನ ಕೈಯಾರೆ ಶ್ರಮ ಹಾಕಿ ಇಷ್ಟು ದಿನ ವ್ಯವಸಾಯವನ್ನು ಮಾಡಿ ಜೀವನ ನೋಡ್ಕೊಂಬಂದಿರೋರಿಗೆ ಈಗ ಬಾಯಲ್ಲಿ ಸುಳ್ಳನ್ನು ಹೇಳ್ಕೊಂಡು ಜೀವನ ಮಾಡಬೇಕು ಅಂತ ಅಂದರೆ ಅಷ್ಟು ಸುಲಭವಾಗಿ ಆತನಿಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಸುಳ್ಳು ಹೇಳೋದು ಭಾಳ ಕಷ್ಟ.
ಯಾರಿಗೆ? ನಿಜ ಹೇಳೋದು. ನಿಜ ಹೇಳೋದು ಬಹಳ ಕಷ್ಟ. ಯಾರಿಗೆ? ಸುಳ್ಳು ಹೇಳೋದು. ಕೆಲವರು ಸುಳ್ಳಲ್ಲೇ ಜೀವನ ಬದುಕ್ತಾ ಹೋಗ್ತಾರೆ, ಕೆಲವರು ಸತ್ಯವೇ ಬದುಕು ಅಂತ ಸ್ವೀಕರಿಸಿ ಬದುಕುವಂಥದ್ದನ್ನು ಕಾಣ್ತೀವಿ. ಇಲ್ಲಿ ಬಸಲಿಂಗನ ದೌರ್ಭಾಗ್ಯ ಏನಪ್ಪ ಅಂದರೆ, ಸತ್ಯ ಬಿಟ್ಟು ಬೇರೆ ಏನು ಗೊತ್ತಿಲ್ಲ, ಸುಳ್ಳನ್ನು ಹೇಳಬೇಕು ಅನ್ನೋ ಮನೋಭಾವವೇ ಅವನಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಆತ ಸುಳ್ಳನ್ನು ಹೇಳುವ ಛಾತಿ ಅಂದರೆ ಒಂದು ಹೆಚ್ಚು ಗಾರಿಕೆ, ಸುಂದರವಾಗಿ ಸುಳ್ಳು ಹೇಳುವಂಥ ಒಂದು ಶಕ್ತಿ, ತಾಕತ್ತು ನೋಡಿ ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಲು ಬೇಕಾದ ಛಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ. ಅವನಿಗೆ ಸುಳ್ಳು ಹೇಳೋದು ಗೊತ್ತಿಲ್ಲ, ಸುಳ್ಳು ಹೇಳುವ ಒಂದು ಕಲೆ ಗೊತ್ತಿಲ್ಲ, ಸುಳ್ಳು ಹೇಳುವ ಛಾತಿ ಒಂದು ಮನುಷ್ಯತನ ಮತ್ತು ಅದರಲ್ಲಿ ಪಳಗುವಿಕೆ, ಸುಳ್ಳನ್ನು ಹೇಳುವ ಪಳಗುವಿಕೆಯಲ್ಲಿ ಆತ ಸೋತಿದ್ದಾನೆ. ಹಾಗಾಗಿ ಅವನಲ್ಲಿ ಆ ಒಂದು ಸಮಸ್ಯೆಗಳಿದ್ದಾವೆ. ಎತ್ತುಗಳ ಬಗ್ಗೆ ಹೇಳಲು ಒಳ್ಳೆಯದನ್ನು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿ ಆಗುತ್ತೆ. ಸರಿ, ಸುಳ್ಳು ಹೇಳೋದು ಬೇಡ, ಇರೋ ಸತ್ಯ ಹೇಳ್ಬಿಡೋಣ. ನನ್ನ ಎತ್ತುಗಳು ಕಡಿಮೆನೇ, ಹೋದ ವರ್ಷದಕ ಗೇಮೆ ಮಾಡಿದ್ವೆ, ಹೋದ ಬೇಸಿಗೆ ತನಕ ಚೆನ್ನಾಗೇ ಗೇಮೆ ಮಾಡಿದ್ದಾವೆ. ಅಂದಮೇಲೆ ಅವಕ್ಕಿರುವಂಥ ಒಳ್ಳೇದನ್ನಾದರೂ ಹೇಳೋಣ. ಒಳ್ಳೇದನ್ನು ಹೇಳೋಕ್ಕೆ ಕಷ್ಟಪಡೋಂಗಿಲ್ಲ, ಯಾಕೆಂದ್ರೆ ಇರೋದನ್ನು ಅದು ಇಲ್ಲದ್ದು ಹೇಳಿದ್ರೆ ಅದು ಸುಳ್ಳು, ಸತ್ಯ ಇಲ್ಲದ್ದು ಹೇಳಿದ್ರೆ ಸುಳ್ಳಲ್ವಾ, ಖಂಡಿತ ಅದು ಹೇಳೋದಿಲ್ಲ. ಸತ್ಯವನ್ನು ಹೇಳೋಣ, ನನ್ನ ಎತ್ತುಗಳು ಹೀಗಿದ್ದಾವೆ, ನನ್ನ ಎತ್ತುಗಳ ಗುಣ ಹೀಗಿದೆ, ನನ್ನ ಎತ್ತುಗಳ ಶಕ್ತಿ ಇಂಥದ್ದು ಅಂತ ಪಟ್ಟಿ ಮಾಡ್ತಾನೆ. ಏನೇನು ಹೇಳ್ಬೋದು ನನ್ನ ಎತ್ತಿನ ಬಗ್ಗೆ, ಏನೇನು ಹೇಳ್ಬೋದು ಎತ್ತುಗಳ ಬಗ್ಗೆ, ಏನೇನು ಹೇಳ್ಬೋದು ನೋಡಿ. ಹಾಗಾಗಿ ಅದರ ಬಗ್ಗೆ ಹೇಳೋದು ಒಳ್ಳೆಯದು ಲೆಕ್ಕ ಹಾಕಿದಂತೆಲ್ಲ, ಒಂದು ಎರಡು ಮೂರು ನಾಲ್ಕು ಲೆಕ್ಕ ಹಾಕಿದಂತೆಲ್ಲ ತಲೆ ಬಿಸಿ ಆಗುತ್ತಿತ್ತು. ಯಾಕೆ ಅಂದರೆ ಹೇಳಲಿಕ್ಕೇನೂ ಒಳ್ಳೇದು ಉಳ್ಕೊಂಡಿಲ್ಲ. ಎತ್ತುಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇ ಶಕ್ತಿ. ಶಕ್ತಿಯೇ ಇಲ್ಲ ಎಂದ ಮೇಲೆ ಎತ್ತುಗಳು ಸೌಂದರ್ಯವನ್ನು, ಬಾಲವನ್ನು, ಕೊಂಬನ್ನು, ಹಲ್ಲನ್ನು ನೋಡ್ಕೊಂಡು ಕುತ್ಕೊಳ್ಳೋದ್ರಲ್ಲ ಅರ್ಥ ಇಲ್ಲ. ನನ್ನ ಎತ್ತು ಸುರದ್ರೂಪಿ ಆಗಿದ್ದಾವೆ, ಆದರೆ ಮಗ ಇಟ್ಟ ತಕ್ಷಣ ಮಲಿಕಂತವೆ ಅಂತಂದರೆ, ಇವನು ಎಷ್ಟೇ ಸುರದ್ರೂಪಿಯಾಗಿರಲಿ, ಎಷ್ಟೇ ಆಕರ್ಷಕವಾಗಿರಲಿ, ಆ ಎತ್ತುಗಳಿಂದ ಏನಾದರೂ ಉಪಯೋಗ ಇದೆಯಾ, ಏನಾದರೂ ಅನುಕೂಲ ಇದೆಯಾ? ಖಂಡಿತ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ಒಳ್ಳೆಯದನ್ನು ಲೆಕ್ಕ ಹಾಕಿದ್ದಂತೆಲ್ಲ ತಲೆ ಬಿಸಿ ಆಗುತ್ತಿತ್ತು. ಆತನಿಗೆ ತಲೆ ಬಹಳ ಬಿಸಿ ಆಗ್ತಿತ್ತು. ಯಾಕೆಂದ್ರೆ ಏನಪ್ಪ ಇದು ವಿಚಿತ್ರ, ಏನು ಹೇಳೋಕ್ಕೈತಪ್ಪ, ಏನೂ ಇಲ್ಲವಲ್ಲ, ನನ್ನ ಎತ್ತುಗಳ ಬಗ್ಗೆ ಒಳ್ಳೆಯದನ್ನು ಹೇಳಲಿಕ್ಕೆ ಏನೂ ಇಲ್ಲವಲ್ಲ ಅನ್ನುವಂಥ ಅವನನ್ನು ಕಾಡ್ತಾ ಇದ್ದ. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯಿತು. ಇದರ ಮಧ್ಯೆ ಇನ್ನೂ ಒಂದು ಸಮಸ್ಯೆ ಅವನಿಗೆ ಪ್ರಾರಂಭ ಆಯಿತು. ಏನಪ್ಪ ಅಂದರೆ, ಇದರ ನಡುವೆ ಅದೇನೇ ಆದರೂ ಕೂಡ, ಆದರೂ ನೋಡಿ, ಈ ಅದೇನೇ ಆದರೂ ಈ ಸಮಯದಲ್ಲಿ ಇದೇ ಸಂದರ್ಭದಲ್ಲಿ ಅವನಿಗೆ ಎಡಗಣ್ಣಿಗೆ ಒಂದಷ್ಟು ನೋವು ಶುರುವಾಗಿದೆ. ಯಾಕೆಂತ ಗೊತ್ತಿಲ್ಲ, ಕಣ್ಣಿನ ನೋವು ಇದಕ್ಕೆ ಉದ್ದೇಶಕ್ಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ, ಹೊತ್ತಾರು ಕಾರಣಕ್ಕೆ ಕಣ್ಣಿನ ನೋವಾಗ್ಬೋದು, ಅರ್ಥ ಆಯ್ತಲ್ಲ. ಹಾಗೆ ತನ್ನ ಎಡಗಣ್ಣಲ್ಲಿ ಉಂಟಾದಂಥ ನೋವಿದೆಯಲ್ಲ, ಆ ನೋವು ದಿನೇ 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 ನೋವಿನ ಪ್ರಮಾಣ ಮತ್ತು ನೋವಿನ ಒಂದು ಸೆಳೆತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ನೋವು ಸಂಕಟಕ್ಕೀಡು ಮಾಡ್ತಾ ಇದೆ, ಆ ನೋವು ಒಂದಷ್ಟು ಭಯವನ್ನು ಹುಟ್ಟಿಸ್ತಾ ಇದೆ. ಇದು ಕೂಡ ಪ್ರಾರಂಭ ಆಯಿತು. ಒಂದು ಕಡೆ ಎತ್ತುಗಳು ಬಿದ್ದು ಹೋಗ್ತಾ ಇರುವಂಥ ಸಮಸ್ಯೆ, ಮತ್ತೊಂದು ಕಡೆ ನಾಲ್ಕು ದಿವಸ ಕೈದಲ್ಲಿ ಇದ್ರಿಂದೆಲ್ಲ ಉಳೋದಕ್ಕೆ ಸಾಧ್ಯವೇ ಇಲ್ಲದಂತೆ ಆಗೋಗುವಂಥ ಸಮಸ್ಯೆ, ಇನ್ನೊಂದು ಕಡೆ ಮಗುವಿಗೆ ಅನಾರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆ ಎತ್ತುಗಳನ್ನ ಸಾಟಿ ಮಾಡಲಿಕ್ಕೆ ಬೇಕಾಗುವ ಛಾತಿ ಇಲ್ವಲ್ಲ, ಸುಳ್ಳು ಹೇಳುವಂಥ ಕ್ವಾಲಿಟಿ ಇಲ್ವಲ್ಲ, ಅದು ಒಂದು ಕಡೆ ಸಮಸ್ಯೆ. ದೌರ್ಭಾಗ್ಯ ಕೈದು ತನ್ನ ಕಣ್ಣಿನ ಸಮಸ್ಯೆ. ಈ ಪಂಚ ಸಮಸ್ಯೆಗಳ ಮಧ್ಯದಲ್ಲಿ ಸಿಗಾಕ್ಕೊಂಡು ಆತ ಒದ್ದಾಡ್ತಾ ಇದ್ದಾನೆ ಬಸಲಿಂಗ. ಹಾಗಾದರೆ ಆ ಕಣ್ಣಿನ ಸಮಸ್ಯೆ ಏನಾಯಿತು, ಎತ್ತಾಯಿತು ನೋಡಿ. ಮೊದಮೊದಲು ಅದು ಕಣ್ಣು ಬೇನೆ ಇರಬಹುದೆಂದು ತಿಳಿದ, ಆದರೆ ಕಣ್ಣು ಕೆಂಪಗಾಗಲಿಲ್ಲ, ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಈ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ, ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಹೆದರಿಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ, ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು. ಅವರಿಗೆ ಅರ್ಥವಾಗದಿದ್ದರೂ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೆಯ ಮಾತುಗಳನ್ನು ಆಡಿದರು. ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ್ಯ ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆ ಕಾವು ಉಪ್ಪಿನ ಕಾವು ಕೊಟ್ಟಿಕೊಂಡ. ಆದರೆ ಕಣ್ಣಿನ ನೋವು ಮಾತ್ರ ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಮೊದಮೊದಲು ಅದು ಕಣ್ಣು ಬೇನೆ ಇರಬೇಕು ಅಂತ ತಿಳಿದ. ಯಾಕಂದರೆ ಕಣ್ಣಿನ ನೋವು ನಾನು ನಿಮ್ಗೆ ಹೇಳಿದಾಗ ಅನೇಕ ಕಾರಣಗಳಿಂದ ಬರುತ್ತೆ. ಧೂಳು ಬಿದ್ದರೆ ಬರುತ್ತೆ, ಒಂದಷ್ಟು ಬಿಸಿಲಿಗೆ ನಿಂತ್ಕೊಂಡ್ರೆ ಬರುತ್ತೆ, ಅಥವಾ ಒಂದಷ್ಟು ವೈರಲ್ ಇನ್ಫೆಕ್ಷನ್ ಆದರೆ ಬರುತ್ತೆ, ಅಥವಾ ಕಡ್ಡಿಯೋ ಕಸವೋ ಏನಾದರೂ ಒಂದು ತೆಗೆದಿದ್ರೆ ಬರುತ್ತೆ, ಅಥವಾ ಚೆನ್ನಾಗಿ ಉಜ್ಕೊಂಡ್ರೆ ಬರುತ್ತೆ. ಎಕ್ಸಸ್ ಆಫ್ ಹೀಟ್, ದೇಹದ ಉಷ್ಣಾಂಶದ ವ್ಯತ್ಯಾಸದಿಂದಲೂ ಕೂಡ ಕಣ್ಣು ಬರುತ್ತೆ. ಸಹಜವಾಗಿ ಅಂಥ ಕಣ್ಣುಗಳು ಬಂದಾಗ ಒಂದು ಕಣ್ಣ ಇನ್ಫೆಕ್ಟ್ ಹಾಕ್ಕೊಳ್ಳೋವಂಥದ್ದು, ಅಥವಾ ಏನೂ ಇಲ್ಲ ಅಂದರೆ ಒಂದೆರಡು ದಿವಸ ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಕಣ್ಣು ಹೊರಟೋಗುತ್ತೆ.
ಹಾಗಾಗಿ ಈತ ಕೂಡ ಮೊದಮೊದಲು ಅದು ಕಣ್ಣು ಬೇನೆ ಕಣ್ಣು ಬೇನೆ ಕಣ್ಣೇನೋ ನೋವು ಅನೇಕ ಕಾರಣಕ್ಕೆ ಬರ್ತವೆ, ಇವೆಲ್ಲ ಜೀವನದಲ್ಲಿ ಒಂದ್ಸರಿ ಅಲ್ಲ ಸುಮಾರು ಸರಿ ಬಂದು. ಹಂಗಾಗಿ ಕಣ್ಣು ಬಂದ ತಕ್ಷಣ ಕಣ್ಣು ಹೊರಟೋಗ್ಬಿಡುತ್ತೆ ಅನ್ನೋಂಥ ಭ್ರಮೆ ಬೇಡ. ಹಾಗೆ ಇವನು ಕೂಡ ಮೊದಮೊದಲು ಇದು ಕಣ್ಣು ಬೇನೆ ಇರಬಹುದೆಂದು ತಿಳಿದ. ಅಯ್ಯೋ ಏನೋ ಒಂದು ಕಣ್ಣು ಹೋಗುತ್ತೆ ಬಿಡು, ಒಂದು ಎರಡು ದಿವಸ ವಿಶ್ರಾಂತಿ ತೆಗೆದುಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಕಣ್ಣು ಹೋಗುತ್ತೆ ಅಂತ ಅನ್ಕೊಂಡ. ಆದರೆ ಕಣ್ಣು ಕೆಂಪಗಾಗಲಿಲ್ಲ. ಕಣ್ಣು ಹೋಗಬೇಕು ಅಂತಂದರೆ ಕಣ್ಣು ಕೆಂಪಗಾಗಬೇಕು, ಕಣ್ಣು ನೀರು ಗಳಗಳ ಸುರಿಬೇಕು, ಕಣ್ಣು ಕೆಂಡದ ಥರ ಆಗಬೇಕು, ಮುಟ್ಲಿಕ್ಕಾಗಲಿ ಅಥವಾ ನೋಡಲಿಕ್ಕಾಗಲಿ ಸಾಧ್ಯವಾಗದಂಥ ಪರಿಸ್ಥಿತಿ ಆಗಬೇಕು. ಆ ಥರ ಏನೂ ಆಗಲಿಲ್ಲ. ಒಳಗಡೆ ಶೋಲೆ, ಶೋಲೆ ಅಂದರೆ ನೋವು, ಒಳಗಡೆ ನೋವಿದೆ ಆದರೆ ಕಣ್ಣಂತೂ ಕೆಂಪಗಾಗಲಿಲ್ಲ. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಯಿತು. ಕಣ್ಣಿನ ಸುತ್ತ ಇದೆಯಲ್ಲ ಈ ಸುತ್ತು, ಒಳಗಿನ ನೋವು ಜಾಸ್ತಿ ಆಗ್ತಾ ಇದೆ. ಕಣ್ಣಿನ ಒಳಗಿನ ನೋವು ಜಾಸ್ತಿ ಆಗ್ತಾ ಇದೆ. ಕಣ್ಗುಡ್ಡೆ ಏನೂ ಆಗಿಲ್ಲ, ಕಣ್ಗುಡ್ಡೆ ಚೆನ್ನಾಗೇ ಇದೆ, ನೋಡೋಕ್ಕೂ ತೊಂದರೆ ಇಲ್ಲ, ನೋಡ್ಬೋದು ಯಾರನ್ನಾರು ಒಬ್ಬರನ್ನ. ಆದರೆ ಆ ಕಣ್ಣಿನ ಒಳಗಿನ ನೋವು ಸೆಳೆತಾ ಇದೆಯಲ್ಲ, ಆ ನೋವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ನೋವು ಬಲೆಗಣ್ಣಿನಲ್ಲಿರಲಿಲ್ಲ, ಇದು ವಿಶೇಷ. ಯಾಕೆಂದರೆ ಕಣ್ಣೋವು ಬಂದರೆ ಮನುಷ್ಯನಿಗೆ ಒಂದು ಕಣ್ಣೋವು ಕಾಮನ್ ಆಗಿ, ಎರಡೂ ಕಣ್ಣಿಗೆ ನೋವು ಬರುತ್ತೆ. ಆ ಎರಡೂ ಕಣ್ಣಿಗೆ ನೋವು ಬರುತ್ತೆ ಅಂದ ಮೇಲೆ ಬಸಲಿಂಗನಿಗೆ ಎಡಗಣ್ಣಲ್ಲಿ ನೋವು ಬಂದಿದೆ ಅಂದ ಮೇಲೆ ಬಲಗಣ್ಣು ಚೆನ್ನಾಗೇ ಇದೆ, ಬಲಗಣ್ಣು ಯಾವ ತೊಂದರೆನೂ ಅನುಭವಿಸ್ತಾ ಇಲ್ಲ. ಆಗ ಅವನಿಗೊಂದಷ್ಟು ಆಶ್ಚರ್ಯ ಮತ್ತು ಆತಂಕ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಹಿಂಗಾಗ್ತಾ ಇದೆ, ಒಂದೇ ಕಣ್ಣಲ್ಲಿ ನೋವು ಬರ್ತಾ ಇದೆಯಲ್ಲ, ಈ ಕಣ್ಣಲ್ಲಿ ನೋವು ಇದೆ, ಈ ಬಲಗಣ್ಣಲ್ಲಿ ನೋವಿಲ್ಲ, ಅರ್ಥ ಆಯ್ತಲ್ಲ. ಇದು ಒಂದು ಸ್ವಲ್ಪ ವಿಚಿತ್ರ. ಯಾಕೆ ನಾನು ನಿಮ್ಗೆ ಹೇಳಿದೆ, ಸಹಜವಾದ ಕಣ್ಣು ಬೇನೆಗಳು ಬಂದರೆ ಎರಡೂ ಕಣ್ಣಿಗೆ ಬರ್ತವೆ, ಒಂದು ಕಣ್ಣಿಗೆ ಬರೋದಿಲ್ಲ. ಅಲ್ಲದೆ ಕಣ್ಣು ಬೇನೆ ಬಂದಿದ ತಕ್ಷಣ ಕಣ್ಣು ಕೆಂಪಕ್ಕಾಗುತ್ತೆ, ಕಣ್ಣಲ್ಲಿ ನೀರು ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ, ಅದೆರಡೂ ಕಣ್ಣಲ್ಲಾಗುತ್ತೆ. ಆದರೆ ಬಸಲಿಂಗನಿಗೆ ಒಂದೇ ಕಣ್ಣಲ್ಲಾಗ್ತಾ ಇದೆ ಮತ್ತು ಕಣ್ಣು ಕೆಂಪಕ್ಕಾಗಿಲ್ಲ, ಕಣ್ಣು ಸಹಜವಾಗಿ ಇದೆ, ನೋವು ಮಾತ್ರ ಭಯಂಕರ ಇದೆ, ಅದು ಒಂದೇ ಕಣ್ಣಲ್ಲಿ, ಅದು ಎರಡು ಕಣ್ಣಲ್ಲಿ ಮಾತ್ರ ಆಗ್ತಾ ಇದೆ ಅಂದಾಗ ಬಸಲಿಂಗನಿಗೆ ಒಂದಷ್ಟು ಭಯ ಶುರುವಾಯಿತು. ನೋಡಿ, ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ, ಬಲಗಣ್ಣಲ್ಲಿ ಆ ನೋವಿಲ್ಲ. ಎಡಗಣ್ಣು ನೋವಿನಿಂದ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನಿಸತೊಡಗಿತು. ಇದು ವಿಶೇಷ. ಎಡಗಣ್ಣಲ್ಲಿ ನೋವು ಒಂದೆರಡು ದಿವಸ ಆಯಿತು, ಒಂದು ವಾರ ಆಯಿತು, ಹತ್ತು ದಿವಸ ಆಗುವಷ್ಟೊತ್ತಿಗೆ ನೋವಿನ ಪ್ರಮಾಣವೂ ಜಾಸ್ತಿ ಆಗ್ತಾ 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 ಕಣ್ಣಿನ ತೀಕ್ಷ್ಣತೆ ಕಡಿಮೆ ಆಗ್ತಾ 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 ಹೋಗ್ತಾ ಇದೆ. ಅಂದರೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಣ್ಣು ಮಂದ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ಕಣ್ಣು ಕಾಣದಂಥ ಪರಿಸ್ಥಿತಿ ಆಗ್ತಾ ಇದೆ. ಎಡಗಣ್ಣಲ್ಲಿ ಏನು ನೋಡಲಿಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಹಾಗಾದ್ರೆ ಹಿಂಗೆ ಬಿಟ್ಟರೆ ಕಣ್ಣೇನಾಗ್ಬಿಡ್ತು ಎಂಬಂಥ ಆತಂಕ ಹುಟ್ಟಿಸುವ ಮಟ್ಟಕ್ಕೆ ಅವನ ಎಡಗಣ್ಣಲ್ಲಿ ಪರಿಣಾಮಗಳು ಆಗ್ತಾ ಇದ್ದವು. ನೋಡಿ, ಆ ಕಣ್ಣು ಮಂದವಾಗುತ್ತಿದ್ದಂತೆ ಅನಿಸಿತು. ಓಹೋ, ನನ್ನ ಕಣ್ಣು ಯಾಕೋ ದಿನೇ ದಿನೇ ತನ್ನ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಕೊತಾ ಇದೆ. ಹೆದರಿಕೆ ಶುರುವಾಯಿತು, ಅಲ್ಲಿಗೆ ಅವನಿಗೆ ಭಯ ಆಗಲಿಕ್ಕೆ ಶುರುವಾಯಿತು. ನಗರದ ತನ್ನ ಎಂದಿನ ವೈದ್ಯರಿಗೆ ತೋರಿಸಿದ. ಅವನು ಕೂಡ ಕಡಿಮೆ ಏನಲ್ಲ, ಬಹಳಷ್ಟು ವೈದ್ಯರನ್ನು ಸಂಪರ್ಕ ಮಾಡಿದ್ದಾನೆ, ಅನೇಕ ಸಂದರ್ಭಗಳಲ್ಲಿ ಅನೇಕ ವೈದ್ಯರೆಲ್ಲ ಬಳಿಯಲ್ಲಿ ಓಡಾಡಿರೋ ಅನುಭವ ಆತನಿಗಿದೆ. ಹಾಗಾಗಿ ಅನೇಕ ಜನ ವೈದ್ಯರನ್ನು ಸಂಪರ್ಕ ಮಾಡಿ, ತನ್ನ ಫ್ಯಾಮಿಲಿ ಡಾಕ್ಟರ್ ಅಂತ ಏನಿದ್ದಾರೆ ಅವ್ರ ಹತ್ರ ಸಂಪರ್ಕ ಮಾಡಿ ತನ್ನ ಕಣ್ಣಿನ ನೋವು ಏನು ಅಂತ ಕೇಳಿದ. ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು ಅನೇಕ ವೈದ್ಯರು. ಹೌದಾ, ಕಣ್ಣೋವಾಗ್ತಾ ಇದೆಯಾ? ಹೌದಾ, ಏನಾಗ್ತಾ ಇದೆ? ಎಲ್ಲೆಲ್ಲಿ ನೋವಾಗ್ತಾ ಇದೆ? ಹೌದಾ, ಬನ್ನಿ ಅಂತ ಅಂದ್ಬಿಟ್ಟು ಎರಡು ರೆಪ್ಪೆಯನ್ನು ಅಗಲಿಸಿ ಒಳಗೆ ಟಾರ್ಚನ್ನು ಬಿಟ್ಟು ನೋಡ್ತಾ ಇದ್ದಾರೆ, ಮತ್ತು ಪರೀಕ್ಷೆಯನ್ನು ಬಿಟ್ಟು ಪರೀಕ್ಷೆಯನ್ನು ಮಾಡಿ ನೋಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ರೀತಿ ಕಣ್ಣಿಗೆ ಏನೇನು ಶುಶ್ರೂಷೆ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ರೆಪ್ಪೆ ಅಗಲಿಸಿ ನೋಡಿದರು, ಅವರಿಗೆ ಅರ್ಥವಾಗದಿದ್ದರು. ಯಾಕೆಂದರೆ ಕಣ್ಣು ಅನ್ನೋದು ಸೂಕ್ಷ್ಮವಾದಂಥ ಒಂದು ಭಾಗ, ಆ ಕಣ್ಣನ್ನು ಅಧ್ಯಯನ ಮಾಡಲಿಕ್ಕೆ ಐ ಸ್ಪೆಷಲಿಸ್ಟೇ ಬೇಕಾಗುತ್ತೆ ಎಷ್ಟೋ ಸರಿ. ಹಾಗಾಗಿ ಜನರಲ್ ಆಗಿರೋಂಥ ಎಷ್ಟೋ ಜನ ಡಾಕ್ಟರ್ಗಳು ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತಂದರೆ ತಮ್ಮ ಕಿರೀಟೆಯಲ್ಲಿ ಕಡಿಮೆ ಆಗಿಬಿಡುತ್ತೋ, ತಮ್ಮ ಪ್ರತಿಷ್ಠೆಯಲ್ಲಿ ಕಡಿಮೆ ಆಗಿಬಿಡುತ್ತೋ ಅಂತ, ನನಗೆಲ್ಲ ಗೊತ್ತು ನಾನು ಮಾಡ್ತೀನಿ ನೀವು ಯಾಕೆ ಅದ್ಕಂತೀರಾ ಅಂತ ಉಡಾಫಿ ಹೊಡೆಯುವಂಥ ಸಾಧ್ಯತೆಗಳು ಇರ್ತವೆ. ಆ ದೃಷ್ಟಿಯಲ್ಲಿ ನೋಡಿ, ಅವ್ರಿಗೆ ಅರ್ಥವಾಗದಿದ್ದರು. ಕಣ್ಣು ಅಗಲಿಸಿ ನೋಡ್ತಾರೆ, ಕಣ್ಣು ಕೆಂಪಕ್ಕಾಗಿಲ್ಲ, ಕಣ್ಣಲ್ಲಿ ಏನು ಗಾಯ ಆಗಿರೋತನೂ ಆಗಿಲ್ಲ, ಸಟ್ಟಿಕ್ಕಾಗಿಲ್ಲ, ಏನೂ ಇಲ್ಲ, ಆದರೂ ಕಣ್ಣು ಒಂದು ಭಯಂಕರ ಇದೆ. ಆಮೇಲೆ ಹೇಳ್ತಾರೆ, ಇಲ್ಲಿ ಸ್ವಾಮಿ ಯಾಕೋ ಈ ಕಣ್ಣಲ್ಲಿ ಕಾಣ್ತಾನೆ ಇಲ್ಲ, ಏನು ಕಾಣ್ತಿಲ್ಲ, ಎಲ್ಲ ಮಬ್ಬು ಮಬ್ಬಾಗಿ ಕಾಣ್ತಾ ಇದೆ, ದಿನೇ ದಿನೇ ಕಣ್ಣಿನ ತೀಕ್ಷ್ಣತೆ ಕಡಿಮೆ ಆಗ್ತಾ ಇದೆ ಅಂತ. ಹೌದಾ ಅಂತಂದು ಕೊನೆಗೆ ಅವ್ರಿಗೇನು ಅರ್ಥ ಆಗ್ದಲೇ ಇದ್ರು ಕೂಡ ಬಸಲಿಂಗನಿಗೆ ಧೈರ್ಯ ತುಂಬಲು, ಯಾಕೆ ತಾನೊಬ್ಬ ಡಾಕ್ಟರ್ ಅಂತ ಸಾಬೀತು ಮಾಡ್ಕೋಬೇಕು, ಜೊತೆಗೆ ಪೇಷಂಟನ್ನು ಉಳಿಸ್ಕೋಬೇಕು. ಆ ದೃಷ್ಟಿಯಿಂದ ಆತನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರೆ, ಬನ್ನಿ ಬಸಲಿಂಗಪ್ಪರೇ, ನೀವೇ ನೀವು ಆ ಕಣ್ಣು ನೋವೇ, ನಾನು ಕೊಡೋ ಅಂತ ಮೆಡಿಷನ್ ನಾಲ್ಕು ದಿವಸ ಹಾಕೊಂಡ್ಬಿಟ್ರೆ ನಿಮ್ಗೆ ಕಣ್ಣೇ ಇರೋಲ್ಲ, ಹಂಗಾಗ್ಬಿಡುತ್ತೆ, ಯಾಕೆ ಅದನ್ನು ಕಂತೀರಾ ಅನ್ನೋಂಥ ಮನೋಭಾವ. ಅರ್ಥ ಆಯ್ತು, ಆ ಮಾತಿನ ಪರದಲ್ಲಿ ತಾವು ಸತ್ಯವನ್ನು ಹೇಳಿದ್ರು ಜನಕ್ಕೆ ಗೊತ್ತಾಗದೆ ಹೋಗುವಂತ. ಈಗ ತಾನೇ ನಾನು ಹೇಳಿದೆ, ನಾಲ್ಕು ದಿವಸ ನೀವು ಆಯಿಂಟ್ಮೆಂಟ್ ಹಾಕೊಂಡ್ರೆ ಕಣ್ಣೇ ಇರಲ್ಲ, ಅದಕ್ಕೆ ಯಾಕೆ ತಲೆ ಕೆಡಿಸ್ತಂತೀರಾ ಅನ್ನೋಂಥ ಮನೋಭಾವ. ಅಂದ್ರೆ ಅರ್ಥ, ಒಂದಷ್ಟು ಧೈರ್ಯ ತುಂಬುವಂಥ ಸುಳ್ಳುಗಳನ್ನು ಸೇರಿಸಿ ಹೇಳ್ತಾ ಇದ್ದಾನೆ. ನೋಡಿ, ನೋಡಿ, ಧೈರ್ಯ ತುಂಬಲು ಒಳ್ಳೆಯ
ಮಾತುಗಳನ್ನಾಡಿದರು, ತಮ್ಮ ವೈದ್ಯಕೀಯ ಪವಾಡಗಳನ್ನು ವಿವರಿಸಿದರು. ನಾನು ಎಂತೆಂಥ ಕಣ್ಣು ನೋಡಿದ್ದೀನಿ, ನಾನು ಎಂತೆಂಥ ಕಣ್ಣಿನ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ, ನಾನು ಕೈಯಲ್ಲಿ ಮುಟ್ಟಿದ ತಕ್ಷಣ ಕಣ್ಣಿನ ವ್ಯವಸ್ಥೆನೇ ಸರಿ ಹೋಗಿರುವಂಥ ಸಾಧ್ಯತೆಗಳನ್ನ ಬೇಕಾದಷ್ಟು ನೋಡಿದ್ದೀವಿ. ನಾನು ನೀಡಲು ಜನ ಹೆಂಗೆ ಗೌರವಿಸ್ತಾರೆ ಅಂತ ಹಾಗೆ ಹೀಗೆ ಅಂತ ಇಲ್ಲ ಸಲ್ಲದ ಒಂದಷ್ಟು ಹೊಗಳಿಕೆಗಳನ್ನು ತನಗೆ ತಾವೇ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದರು. ನೋಡಿ, ಆ ವೈದ್ಯಕೀಯ ಪವಾಡಗಳನ್ನು ಅಂದರೆ ತಾನು ಎಂಥ ಪವಾಡಗಳನ್ನ ಮಾಡಿದ್ದೀನಿ, ನಾನು ಕೈಯಿಟ್ಟು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಆ ಕಣ್ಣು ಹೇಗೆಲ್ಲ ಬದಲಾಗುತ್ತೆ ಮತ್ತು ಆ ಕಣ್ಣು ಹೇಗೆಲ್ಲ ಶಕ್ತಿಯುತವಾಗಿ ಮತ್ತೆ ಬದುಕುತ್ತೆ, ಈ ನೋವು ನೋವೇ ಅಲ್ಲ, ನೀವು ಯಾಕೆ ತಿಳ್ಕೊಂತೀರಾ, ನನ್ನ ಹತ್ರ ಬಂದಿದ್ದೀರಾ, ನಾನು ಕೊಡುವಂಥ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಕಣ್ಣು ಸರಿ ಹೋಗ್ಬಿಡುತ್ತೆ ಅನ್ನೋಂಥ ರೀತಿ ತಾನೇ ಅಹಂ ಬ್ರಹ್ಮಾಸ್ಮಿ ಅನ್ನೋ ರೀತಿಯಲ್ಲಿ ತಾನೇ ಬ್ರಹ್ಮ ಅನ್ನುವಂಥ ಒಂದು ಸ್ವರೂಪದಲ್ಲಿ ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಒಂದಷ್ಟು ಧೈರ್ಯವನ್ನು ತುಂಬುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ವಿವರಿಸಿ. ಹಚ್ಚಿಕೊಳ್ಳಲು ಒಂದು ಲೇಹ್ಯ ಕೊಟ್ಟರು. ಲೇಹ್ಯ ಅಂದರೆ ಒಂದು ಆಯಿಂಟ್ಮೆಂಟನ್ನು ಕೊಟ್ಟಿದ್ದಾರೆ. ಸರಿ, ಸ್ವಲ್ಪ ಸಮಾಧಾನದಿಂದ ಮನೆಗೆ ಬಂದ ಬಸಲಿಂಗನಿಗೆ ಹಲವು ದಿನ ಲೇಹ್ಯ ಹಚ್ಚಿಕೊಂಡರೂ ವೈದ್ಯರು ಹೇಳಿದಂತೆ ಬಟ್ಟೆ ಕಾವು ಉಪ್ಪಿನಕಾವು ಕೊಟ್ಟುಕೊಂಡ. ನೋಡಿ, ಇನ್ನು ಮನೆಗೆ ಬಂದಂತಹ ಬಸಲಿಂಗ ಏನು ಮಾಡ್ದ, ಡಾಕ್ಟ್ರ್ ಹತ್ರ ಹೋಗಿದ್ದೆ, ಡಾಕ್ಟ್ರ್ ಹೇಳಿದ್ರು ಒಂದು ವಾರದಲ್ಲೆಲ್ಲ ಸರಿ ಹೋಗ್ಬಿಡುತ್ತಂತೆ, ಇದೇನು ಸಾಮಾನ್ಯವಾದ ನೋವಂತೆ, ಈ ನೋವಿಗೆ ಎದುರ್ಕೋಬೇಕಾಗಿಲ್ಲ ಅಂತ ಹೇಳಿದ್ರು, ಅವ್ರು ಹಚ್ಕೊಳಕ್ಕೆ ಒಂದಷ್ಟು ಔಷಧಿ ಕೊಟ್ಟಿದ್ದಾರೆ, ಔಷಧಿ ಹಚ್ಕೊಂಡ್ಬಿಟ್ರೆ ಕಣ್ಣು ಸರಿ ಹೋಗ್ಬಿಡುತ್ತಂತೆ ಅಂತ ಬಂದವನು ಬೆಳಗ್ಗೆ ಸಂಜೆ ರಾತ್ರಿ ಬೆಳಗ್ಗೆ ಸಂಜೆ ರಾತ್ರಿ ಪ್ರತಿದಿನ ಲೇಹ್ಯವನ್ನು ಹಚ್ಕೊಂತ ಹೋದ. ಮತ್ತು ಅವ್ರು ಹೇಳಿದ್ರು ಉಪ್ಪಿನಕಾವು ಕೊಟ್ಕೋ, ಬಟ್ಟೆಕಾವು ಕೊಟ್ಕೋ, ಬಿಸಿ ಬಟ್ಟೆಕಾವು ಕೊಟ್ಕೋ ಅಂತ. ಆ ಬಿಸಿ ಬಟ್ಟೆಕಾವನ್ನು ಕೊಡ್ತಾವನೆ, ಬಿಸಿ ಉಪ್ಪಿನಕಾವು ಕೊಡ್ತಾವನೆ, ಏನು ಕೊಟ್ಕೊಂಡ್ರು ಕೂಡ ನೋಡಿ ಬಟ್ಟೆಯ ಕಾವು ಉಪ್ಪಿನಕಾವು ಕೊಟ್ಟುಕೊಂಡ, ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ. ಆದರೆ ಕಣ್ಣಿನ ನೋವು ದಿನೇ ದಿನೇ ಜಾಸ್ತಿ ಆಯಿತು ಹೊರತು ಕಡಿಮೆ ಆಗಲಿಲ್ಲ, ಕಣ್ಣಿನ ಮಂದಸ್ಥಿತಿ ದಿನೇ ದಿನೇ ಜಾಸ್ತಿ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಒಟ್ಟಾರೆ ದಿನ ಕಳೆದಂತೆ ನೋವು ಮತ್ತು ದೃಷ್ಟಿ ಎರಡೂ ಕೂಡ ಹೆಚ್ಚಿನ ಸಮಸ್ಯೆಯನ್ನು ಬಸಲಿಂಗನಿಗೆ ಕೊಡುವಂಥ ಮಟ್ಟಕ್ಕೆ ಕಾಡ್ತಾ ಇದ್ದಾವೆ, ಏನಾಗೋಗ್ಬಿಡ್ತೋ ಎಂಬಂಥ ಆತಂಕ ಬಸಲಿಂಗನ ಕಾಡುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇದಿಷ್ಟು ಇವತ್ತಿನ ತರಗತಿಯ ಒಂದು ವಿಶೇಷ ಅಂತ ಹೇಳ್ತಾ, ಮಕ್ಕಳೇ ನಿಮಗೆ ಮುಂದಿನ ತರಗತಿಯಲ್ಲಿ ಆತನ ಕಣ್ಣು ಏನಾಯಿತು ಮತ್ತು ಆತ ಯಾವ್ಯಾವ ಡಾಕ್ಟರನ್ನ ಸಂಪರ್ಕ ಮಾಡಿದ, ಡಾಕ್ಟ್ರು ಸಂಪರ್ಕ ಮಾಡಿದ ಮೇಲೆ ಅವನಿಗಾದಂಥ ಅನುಭವಗಳು ಎಂಥವು, ಮತ್ತೊಂದು ವಿಚಾರಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಮ್ಮ ಆನ್ಲೈನ್ ತರಗತಿಯನ್ನು ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀವಿ.